ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಎಲ್ಲರಿಗೂ ಕೂಡ ಕಾರ್ಮಿಕ ದಿನಾಚರಣೆಯ ಶುಭಾಶಯಗಳು. ಕಷ್ಟಪಟ್ಟು ದುಡಿತಾ ಇರುವಂತಹ ಎಲ್ಲರಿಗೂ ಕೂಡ ಕಾರ್ಮಿಕ ದಿನಾಚರಣೆಯ ಶುಭಾಶಯಗಳು. ಸೊ ನಿಮ್ಮ ಒಂದು ಕನಸು ಆದಷ್ಟು ಬೇಗ ಈಡೇರಲಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ಕಾರ್ಮಿಕ ದಿನಾಚರಣೆಯ ದಿನವೇ ಅಂದ್ರೆ ಇವತ್ತು ನಿಮ್ಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಇರುವಂತದ್ದು. ಯಾರಿಗೆ ಅಂತಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ, ಅಂತಂದ್ರೆ ಮಹಿಳೆಯರಿಗೆ ಇಲ್ಲಿ ಭರ್ಜರಿ ಗುಡ್ ನ್ಯೂಸ್ ಇರುವಂತದ್ದು. ಏನದು ಭರ್ಜರಿ ಗುಡ್ ನ್ಯೂಸ್ ಅಂತ ನೋಡೋದಾದ್ರೆ, 10ನೇ ಕಂತಿನ ಹಣ, ಈಗಾಗಲೇ 9ನೇ ಕಂತಿನ ಹಣವನ್ನ ಪಡ್ಕೊಂಡು 10ನೇ ಕಂತಿನ ಹಣಕ್ಕೋಸ್ಕರ ಯಾರೆಲ್ಲ ವೆಯ್ಟ್ ಮಾಡ್ತಾ ಇದ್ರ, ಈ ಒಂದು 10ನೇ ಕಂತಿನ ಹಣ ಯಾವಾಗ ಬರುತ್ತೆ ಅನ್ನೋದ್ರ ಬಗ್ಗೆ ಇಲ್ಲಿ ನಮ್ಗೆ ಒಂದು ಮಾಹಿತಿ ಸಿಕ್ಕಿರುವಂತದ್ದು. ಆ ಮಾಹಿತಿ ಪ್ರಕಾರ ನಿಮ್ಗೆ 10ನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಮತ್ತೆ ಇನ್ನು ಸಾಕಷ್ಟು ಜನರಿಗೆ 9ನೇ ಕಂತಿನ ಹಣನು ಕೂಡ ಬಂದಿಲ್ಲ ಅಂತ ಸಾಕಷ್ಟು ಜನ ಕಾಮೆಂಟ್ ಮಾಡಿ ತಿಳಿಸ್ಕೊಡ್ತಾ ಇದ್ದೀರಾ. ಹಾಗಾದ್ರೆ ನಿಮ್ಗೆ 9ನೇ ಕಂತಿನ ಹಣ ಯಾವಾಗ ಬರುತ್ತೆ ಅನ್ನೋದ್ರ ಬಗ್ಗೆನು ಕೂಡ ಒಂದು ಹೊಸ ಮಾಹಿತಿ ಸಿಕ್ಕಿರುವಂತದ್ದು. ಸೊ ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ. ಇನ್ನು ಎರಡನೇದಾಗಿ, ಬೆಂಗಳೂರಿನಲ್ಲಿ 10ನೇ ಕ್ಲಾಸ್ ಓದುತ್ತಿದ್ದಂತಹ ಒಬ್ಬ ವಿದ್ಯಾರ್ಥಿ, ಅಂದ್ರೆ SSLC ಅನ್ನ ಓದುತ್ತಿದ್ದಂತಹ ಒಬ್ಬ ಸ್ಟೂಡೆಂಟ್, ಅವರ ಮನೆಯಿಂದನೇ 700 ಗ್ರಾಮ್ ಚಿನ್ನವನ್ನ ಕದ್ದಿದಂತೆ. ಏನಕ್ಕೆ ಕದ್ದಿದ್ದಾನೆ, ಸೊ ಏನ್ ರೀಸನ್ ಏನು, ಅದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ವಿಡಿಯೋನ ಕೊನೆವರೆಗೂ ನೋಡಿ. ನಿಮ್ಮ ಮನೆಯಲ್ಲಿ ಮಕ್ಕಳಿದ್ರೆ ಅಥವಾ ಮೊಬೈಲ್ ಇದ್ರೆ ಖಂಡಿತವಾಗ್ಲೂ ಈ ಒಂದು ಸ್ಟೋರಿನ ನೀವು ಕೇಳಲೇಬೇಕು. ಸೊ ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ. ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಇರುವಂತ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ, ಈ ವಿಡಿಯೋಗೆ ಒಂದು ಲೈಕ್ ಅನ್ನ ಕೊಡಿ. ಸೊ ವಿಡಿಯೋನ ಶುರು ಮಾಡೋಣ. ಓಕೆ ಸ್ನೇಹಿತರೆ, ಮೊದಲನೇದಾಗಿ ನೋಡೋಣ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಈಗಾಗಲೇ 9ನೇ ಕಂತಿನ ಹಣವನ್ನ ರಿಸೀವ್ ಮಾಡ್ಕೊಂಡು, ಅಂದ್ರೆ 9ನೇ ಕಂತಿನ ಹಣವನ್ನ ಪಡ್ಕೊಂಡು 10ನೇ ಕಂತಿನ ಹಣಕ್ಕೋಸ್ಕರ ಯಾರೆಲ್ಲ ವೆಯ್ಟ್ ಮಾಡ್ತಾ ಇದ್ರೆ ಅವ್ರಿಗೆಲ್ಲ ಒಂದು ಒಂದು ಗುಡ್ ನ್ಯೂಸ್ ಇದೆ ಅಂತಾನೆ ಹೇಳ್ಬೋದು. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕಡೆಯಿಂದ ಈ ಒಂದು ಮಾಹಿತಿ ಸಿಕ್ಕಿರುವಂತದ್ದು. ಹಾಗಾದ್ರೆ 10ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ನೀವು ಕೇಳ್ತಿರ್ಬೋದು. ಸೊ 9ನೇ ಕಂತಿನ ಹಣನೇ ನಮ್ಗಿನ್ನು ಬಂದಿಲ್ಲ, 10ನೇ ಕಂತಿನ ಹಣದ ಬಗ್ಗೆ ಮಾತಾಡ್ತಾ ಇದೀರಲ್ಲ ಅಂತ ನೀವು ಕೇಳ್ತಿರ್ಬೋದು. ಸೊ 9ನೇ ಕಂತಿನ ಹಣ ನಿಮ್ಗೇನಾದ್ರು ಬಂದಿಲ್ಲ ಅಂತಂದ್ರೆ ಆ ಒಂದು ಹಣ ಯಾವಾಗ ಬರುತ್ತೆ ಅಂತಾನೆ ಹೇಳ್ತೀನಿ. ಸೊ ಮೊದಲನೇದಾಗಿ ಈ ಒಂದು 10ನೇ ಕಂತಿನ ಹಣ ಯಾವಾಗ ಬರುತ್ತೆ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ಸಿಕ್ಕಿರುವಂತದ್ದು. ಹಾಗಾದ್ರೆ 10ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ನೋಡೋದಾದ್ರೆ, ಸ್ನೇಹಿತರೆ ಇದೇ ತಿಂಗಳಿನಲ್ಲಿ ಅಂದ್ರೆ ಮೇ ತಿಂಗಳಿನಲ್ಲೇ ಈ ಒಂದು 10ನೇ ಕಂತಿನ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ ಅಂತ ಇಲ್ಲಿ ಮಾಹಿತಿ ಇರುವಂತದ್ದು. ಅಂತಂದ್ರೆ ಈ ಒಂದು 10ನೇ ಕಂತಿನ ಹಣ ಏನಿದೆ ಅದು ಮುಂದಿನ ತಿಂಗಳು ಬರಬೇಕಿತ್ತು, ಅಂತಂದ್ರೆ ಈ ಜೂನ್ ತಿಂಗಳಲ್ಲಿ ಬರಬೇಕಿತ್ತು ಮುಂದಿನ ತಿಂಗಳಲ್ಲಿ. ಆದ್ರೆ ಇವಾಗ ಒಂದೇ ತಿಂಗಳಲ್ಲಿ 2 ಕಂತಿನ ಹಣವನ್ನು ಬಿಡುಗಡೆ ಮಾಡಿದ್ರು ಮಾರ್ಚ್ ನಲ್ಲಿ. ಹಾಗಾಗಿ ಈ ಒಂದು 10ನೇ ಕಂತಿನ ಹಣ ಏನಿದೆ ಆ ಒಂದು ಹಣವನ್ನು ಕೂಡ ಇದೇ ತಿಂಗಳಲ್ಲಿ ಅಂದ್ರೆ ಮೇ ತಿಂಗಳಲ್ಲಿ ಬಿಡುಗಡೆಯನ್ನ ಮಾಡ್ತಾರಂತೆ. ಸೊ ಹಾಗಾದ್ರೆ ಮೇ ತಿಂಗಳಿನಲ್ಲಿ ಯಾವಾಗ ಬಿಡುಗಡೆ ಮಾಡ್ತಾರೆ ಅಂತ ಇಲ್ಲಿ ನೋಡೋದಾದ್ರೆ, ಮೇ ತಿಂಗಳ 2ನೇ ವಾರ ಅಥವಾ 3ನೇ ವಾರದಲ್ಲಿ ಈ ಒಂದು 10ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡುವಂತ ಸಾಧ್ಯತೆ ಇದೆ ಅನ್ನುವಂತಹ ಒಂದು ಮಾಹಿತಿ ನಮ್ಗೆ ಸಿಗ್ತಾ ಇರುವಂತದ್ದು. ಸೊ ಇದು ಗೃಹಲಕ್ಷ್ಮಿಯರಿಗೆ ಮತ್ತೆ ಮಹಿಳೆಯರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. 10ನೇ ಕಂತಿನ ಹಣವನ್ನು ಈ ತಿಂಗಳ ಅಂದ್ರೆ ಮೇ ತಿಂಗಳಿನಲ್ಲೇ ರಿಸೀವ್ ಮಾಡ್ಕೊಂತ ಇದ್ದೀರಾ, ಪಡ್ಕೊಂತಾ ಇದ್ದೀರಾ ಅಂತ ಹೇಳ್ಬೋದು. ಸೊ ಈ ಒಂದು ವಿಷಯದ ಬಗ್ಗೆ ಸಾಕಷ್ಟು ಜನರಿಗೆ ಡೌಟ್ ಇರುತ್ತೆ. ಯಾಕೆ ಅಂತಂದ್ರೆ ಮಾರ್ಚ್ ನಲ್ಲಿ 7 ಮತ್ತು 8ನೇ ಕಂತಿನ ಹಣವನ್ನ ಒಂದೇ ತಿಂಗಳಿನಲ್ಲಿ ಬಿಡುಗಡೆ ಮಾಡಿದ್ರು, ಅದಾದ್ಮೇಲೆ ಏಪ್ರಿಲ್ ನಲ್ಲಿ 9ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡಿದ್ರು. ಸೊ ಅದಾದ್ಮೇಲೆ ಇವಾಗ ಮೇ ತಿಂಗಳಿನಲ್ಲಿ 10ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಸೊ ಸಾಕಷ್ಟು ಜನರಿಗೆ ಡೌಟ್ ಇತ್ತು ಜೂನ್ ತಿಂಗಳಲ್ಲಿ ಬಿಡುಗಡೆ ಆಗಬಹುದು 10ನೇ ಕಂತಿನ ಹಣ ಅಂತ ಸಾಕಷ್ಟು ಜನ ಮಹಿಳೆಯರು ತಿಳ್ಕೊಂಡಿದ್ರು. ಆದ್ರೆ ಈಗ ಮೇ ತಿಂಗಳಿನಲ್ಲಿ ಬಿಡುಗಡೆ ಆಗ್ತಾ ಇರೋದು ಈ ಮಹಿಳೆಯರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. 10ನೇ ಕಂತಿನ ಹಣ ಏನಾದ್ರು ಬಿಡುಗಡೆ ಆದ್ರೆ ಯಾವ ದಿನಾಂಕ ಬಿಡುಗಡೆ ಆಗಿದೆ, ಸೊ ವಿತ್ ಪ್ರೂಫ್ ಸಮೇತವಾಗಿ ನಿಮ್ಗೆ ಮುಂದಿನ ದಿನಗಳಲ್ಲಿ ಬಿಡುಗಡೆ ಆದ ನಂತರ ಸೊ ನಿಮ್ಗೆ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ. ಸೊ ಇದಿಷ್ಟು 10ನೇ ಕಂತಿನ ಹಣದ ಬಗ್ಗೆ ಆಯ್ತು. ಇನ್ನು 9ನೇ ಕಂತಿನ ಹಣದ ಬಗ್ಗೆ ನೋಡೋದಾದ್ರೆ, ಇಲ್ಲಿಂದ ಸಾಕಷ್ಟು ಜನರಿಗೆ 9ನೇ ಕಂತಿನ ಹಣ ಬಂದಿಲ್ಲ ಅನ್ನುವಂಥದ್ದು ಸಾಕಷ್ಟು ಜನ ಕಾಮೆಂಟ್ ಮಾಡಿ ತಿಳಿಸ್ಕೊಡ್ತಾ ಇದ್ರ. ಸೊ ಇನ್ನು ಕೂಡ ಸಾಕಷ್ಟು ಜನರಿಗೆ 9ನೇ ಕಂತಿನ ಹಣ ಬಂದಿಲ್ಲ. ಹಾಗಾದ್ರೆ ನಿಮ್ಗೇನಾದ್ರು 9ನೇ ಕಂತಿನ ಹಣ ಇದುವರೆಗೂ ಕೂಡ ಬಂದಿಲ್ಲ ಅಂತಂದ್ರೆ, ಸೊ ಜಾಸ್ತಿ ಟೆನ್ಷನ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ, ಏನ್ ಭಯ ಪಡೋದಕ್ಕೆ ಹೋಗ್ಬೇಡಿ. ನಿಮಗೂ ಕೂಡ ಖಂಡಿತವಾಗ್ಲೂ ಬಂದೇ ಬರುತ್ತೆ. ನಿಮ್ಗೆ 8ನೇ ಕಂತಿನ ಹಣದವರೆಗೂ ಏನಾದ್ರೂ ಕರೆಕ್ಟ್ ಆಗಿ ಬಂದಿತ್ತು ಅಂತಂದ್ರೆ 9ನೇ ಕಂತಿನ ಹಣನು ಕೂಡ ನಿಮ್ಗೆ ಬರುತ್ತೆ. ಸೊ ಯಾಕೆ ಅಂತಂದ್ರೆ ಇಲ್ಲಿ ಏನು 26ನೇ ತಾರೀಕು ಅಂದ್ರೆ ಏಪ್ರಿಲ್ 26ನೇ ತಾರೀಕು ಏನು ಎಲೆಕ್ಷನ್ ಆಯ್ತಲ್ಲ, ಸೊ ಅದರ ಹಿಂದಿನ ದಿನ ಸೊ 2 ಕಂತಿನ ಹಣವನ್ನು ಬಿಡುಗಡೆ ಮಾಡಿದ್ರು. ಅಂತಂದ್ರೆ ಇಲ್ಲಿ ಯಾರಿಗೆ 7 ಮತ್ತು 8ನೇ ಕಂತಿನ ಹಣ ಬಂದಿರಲಿಲ್ಲ, ಸೊ ಅವರಿಗೆ ಒಟ್ಟಿಗೆ 4,000 ರೂಪಾಯಿ ಬಿಡುಗಡೆ ಮಾಡಿದ್ರು. ಸೊ ಅದಾದ್ಮೇಲೆ 8 ಮತ್ತು 9ನೇ ಕಂತಿನ ಹಣ ಯಾರಿಗೆಲ್ಲ ಬಂದಿರಲಿಲ್ಲ, ಸೊ ಒಟ್ಟಿಗೆ 4,000 ರೂಪಾಯಿ ಹಣವನ್ನ ಬಿಡುಗಡೆ ಮಾಡಿದ್ರು. ಸೊ ಅದೇ ರೀತಿ ಕೂಡ ನಿಮ್ಗೆ ಈ ಮೇ 7ನೇ ತಾರೀಕು, ಈಗ ಕರ್ನಾಟಕದಲ್ಲಿ 2ನೇ ಹಂತದ ಚುನಾವಣೆ ಇದೆ, ಮೇ 7ನೇ ತಾರೀಕು ಅಂದ್ರೆ ಇದೇ ತಿಂಗಳ 7ನೇ ತಾರೀಕು 2ನೇ ಹಂತದ ಲೋಕಸಭಾ ಚುನಾವಣೆ ಇರೋದ್ರಿಂದ ಈ ಮೇ 6ನೇ ತಾರೀಕಿನ ಒಳಗಡೆ ನಿಮ್ಗೂ ಕೂಡ ಬರುವಂತ ಸಾಧ್ಯತೆ ಇರುತ್ತೆ. ಅಂದ್ರೆ ಅಷ್ಟು ದಿನ ಆಗುತ್ತೆ ಅಂತಾನೆ ಹೇಳೋದಕ್ಕೆ ಆಗೋದಿಲ್ಲ, ಇವತ್ತು ಬರ್ಬೋದು, ಈ ಕ್ಷಣ ಬರ್ಬೋದು,
ನಾಳೆ ಬರ್ಬೋದು, ನಾಳೆ ಬೆಳಗ್ಗೆ, ನಾಳೆ ಮಧ್ಯಾಹ್ನ. ಸೊ ಈ ರೀತಿಯಾಗಿ May 6 ಒಳಗಡೆ ಯಾರ್ಯಾರಿಗೆಲ್ಲ ಬಂದಿರೋದಿಲ್ಲ ಅವ್ರಿಗೆಲ್ಲ ಹಾಕುವಂತ ಪ್ರಯತ್ನವನ್ನ ಸರ್ಕಾರ ಮಾಡುತ್ತೆ. ಸೊ ಯಾಕೆ ಅಂತಂದ್ರೆ, ಇಲ್ಲಿ ಚುನಾವಣೆಯ ದೃಷ್ಟಿಯನ್ನ ಇಟ್ಕೊಂಡು ಈ ಒಂದು ಹಣವನ್ನ ಹಾಕ್ಲಿಲ್ಲ ಅಂತಂದ್ರೆ ಓಟನ್ನ ಕಳ್ಕೊಳ್ಳುವಂತ ಸಾಧ್ಯತೆ ಇರುತ್ತೆ ಅಂತ ಇಲ್ಲಿ ಸರ್ಕಾರ ಅಂದಾಜು ಮಾಡಿರುತ್ತೆ. ಸೊ ಹಾಗಾಗಿ ಈ ಒಂದು ಯಾರಿಗೆ ಪೆಂಡಿಂಗ್ ಹಣ ಏನಿರುತ್ತೆ, 9 ಹಣ ಬಂದಿರಲ್ಲ ನೋಡಿ ಅಥವಾ 8 ಹಣ ಬಂದಿರಲ್ಲ ನೋಡಿ, ಅವ್ರಿಗೆಲ್ಲ ಹಾಕುವಂತ ಪ್ರಯತ್ನವನ್ನ ಮಾಡ್ತಾರೆ ಅಂತಾನೆ ಹೇಳ್ಬಹುದು. ಸೊ ನಿಮ್ಗೇನಾದ್ರೂ ರಿಸೀವ್ ಆಗಿದ್ರೆ ಅಥವಾ ನಿಮ್ಗೇನಾದ್ರೂ 9 ಹಣ ಇದುವರೆಗೂ ಬಂದಿಲ್ಲ ಅಂತಂದ್ರೆ, ಸೊ ನಿಮ್ಗೆ ಯಾವಾಗ ಬರುತ್ತೆ ಸೊ ಅದನ್ನ ಕಾಮೆಂಟ್ ಮಾಡಿ ತಿಳಿಸ್ಕೊಡಿ. ಒಟ್ಟಿನಲ್ಲಿ ನಿಮ್ಗೆ May 6 or 7 ಒಳಗಡೆ ಖಂಡಿತವಾಗ್ಲೂ ನಿಮ್ಗೆ ಯಾರಿಗೆ ಹಣ ಬಂದಿಲ್ಲ, ಖಂಡಿತವಾಗ್ಲೂ ನಿಮ್ಗೆ 9 ಅಥವಾ 8 ಯಾರಿಗೆ ಬಂದಿಲ್ಲ ಅವ್ರಿಗೆ ನಿಮ್ಗೂ ಕೂಡ ಖಂಡಿತವಾಗ್ಲೂ ಬರುತ್ತೆ ಅಂತಾನೆ ಹೇಳ್ಬಹುದು. ಸೊ ಇದಿಷ್ಟು ಗೃಹಲಕ್ಷ್ಮಿ ಯೋಜನೆ ಹಣದ ಬಗ್ಗೆ ಆಯ್ತು. ಇನ್ನು ನೆಕ್ಸ್ಟ್ ಇಂಪಾರ್ಟೆಂಟ್ ಆಗಿ ನೋಡೋದಾದ್ರೆ, ನಿಮ್ಮ ಮನೆಯಲ್ಲಿ ಮಕ್ಕಳು ಇದ್ರೆ ಅಥವಾ ಅವ್ರ ಕೈಯಲ್ಲಿ ಏನಾದ್ರು ನೀವು ಮೊಬೈಲ್ ಅನ್ನ ಕೊಡ್ತಾ ಇದ್ದೀರಾ ಅಂತಂದ್ರೆ ಈ ಒಂದು ಸ್ಟೋರಿನ ನೀವು ಕೇಳಲೇಬೇಕು, ನೀವು ಸ್ವಲ್ಪ ಹುಷಾರಾಗಿರ್ಬೇಕು. ಸೊ ನಿಮ್ಮ ಮನೆಯಲ್ಲಿ ಮಕ್ಕಳು ಮೊಬೈಲ್ ಅನ್ನ ಯೂಸ್ ಮಾಡ್ತಾ ಇದಾರೆ ಅಂತಂದ್ರೆ ಅವ್ರ ಕಡೆ ಸ್ವಲ್ಪ ನೀವು ಗಮನ ಕೊಡ್ಲೇಬೇಕು. ಯಾಕೆ ಅಂತಂದ್ರೆ ಇಲ್ಲಿ ಬೆಂಗಳೂರಿನಲ್ಲಿ ಅವ್ರ ಹೆಸರು ಎಲ್ಲ ಹೇಳೋದು ಬೇಡ, ಸೊ ಈ ಒಂದು ಘಟನೆಯಿಂದ ಸ್ವಲ್ಪ ಜಾಗೃತರಾದ್ರೆ ಸಾಕು, ಅವರು ಹೆಸರನ್ನ ಹೇಳಿ ಸೊ ಅವ್ರಿಗೆ ಅವಮಾನ ಮಾಡೋದು ಬೇಡ. ಸೊ ಹಾಗಾಗಿ ನಾನು ಯಾರು ಯಾವುದೇ ಹೆಸರನ್ನ ತಗೊಳ್ಳೋದಿಲ್ಲ ಮತ್ತೆ ಯಾವುದೇ ಊರ ಹೆಸರನ್ನ ತಗೊಳ್ಳೋದಿಲ್ಲ. 10 ಓದುತ್ತಿದ್ದಂತಹ ಒಬ್ಬ ಸ್ಟೂಡೆಂಟ್ ವಿದ್ಯಾರ್ಥಿ, ಸೊ ಪಬ್ಜಿ ಮತ್ತೆ ಈ ಡ್ರೀಮ್ ಇಲೆವೆನ್ ಅಥವಾ BGMI ಅಂದ್ರೆ ಡ್ರೀಮ್ ಇಲೆವೆನ್ ಅಂತಂದ್ರೆ ಇಲ್ಲಿ ಬೆಟ್ಟಿಂಗ್ ಆಡುವಂತದ್ದು, ಕ್ರಿಕೆಟ್ ಬೆಟ್ಟಿಂಗ್ ಆಡುವಂತದ್ದು ಅಥವಾ ಯಾವುದೇ ಗೇಮ್ನ ಬೆಟ್ಟಿಂಗ್ ಆಡುವಂತದ್ದು, BGMI ಆಗಿರ್ಬೋದು ಅಥವಾ ಪಬ್ಜಿ ಆಗಿರ್ಬೋದು. ಸೊ ಈ ರೀತಿಯಾಗಿರುವಂತಹ ವಿಡಿಯೋ ಗೇಮ್ ಮತ್ತೆ ಡ್ರೀಮ್ ಇಲೆವೆನ್ ನಲ್ಲಿ ಬೆಟ್ಟಿಂಗ್ ಆಡುವಂತದ್ದು, ಸೊ ಈ ರೀತಿಯಾಗಿ ಮಾಡ್ತಾ ಇದ್ದಂತೆ ಮೊಬೈಲ್ ನಲ್ಲಿ. ಸೊ ಇದನ್ನ ನೋಡಿದಂತ ಅವರ ಸ್ನೇಹಿತರು, ಅವರ ಸ್ಕೂಲ್ನ ಸ್ನೇಹಿತರು, ಅವರ ಶಾಲೆಯ ಸ್ನೇಹಿತರು ಇದನ್ನ ನೋಡಿ ಅದನ್ನ ರೆಕಾರ್ಡ್ ಮಾಡಿಕೊಂಡು ಆತನಿಗೆ ಬ್ಲಾಕ್ ಮೇಲ್ ಮಾಡಿದರೆ. ಏನಂತ ಬ್ಲಾಕ್ ಮೇಲ್ ಮಾಡಿದಾರೆ ಅಂತ ನೋಡಿದ್ರೆ, ಇನ್ನು ಡ್ರೀಮ್ ಇಲೆವೆನ್ ನಲ್ಲಿ ಬೆಟ್ಟಿಂಗ್ ಆಡುವಂತದ್ದು ಮತ್ತೆ ಪಬ್ಜಿ ಆಡುವಂತದ್ದು ಇದನ್ನೆಲ್ಲ ನಿಮ್ಮ ತಂದೆ ತಾಯಿಗೆ, ನಿಮ್ಮ ಅಪ್ಪ ಅಮ್ಮನಿಗೆ ನಾವು ತಿಳಿಸ್ಕೊಡ್ತೀವಿ, ಸೊ ಅದನ್ನ ನಿಮ್ಮ ಅಪ್ಪ ಅಮ್ಮನಿಗೆ ಹೇಳಿಬಿಡ್ತೀವಿ ಅಂತ ಹೆದರಿಸಿ ಬೆದರಿಸಿ ಬ್ಲಾಕ್ ಮೇಲ್ ಮಾಡಿ, ಸೊ ಆತನ ಮನೆಯಿಂದ ಸೊ ಸುಮಾರು 700 ಅಷ್ಟು ಚಿನ್ನವನ್ನ ಸೊ ಆತನನ್ನ ಬ್ಲಾಕ್ ಮೇಲ್ ಮಾಡಿ ಅವರು ಆತನಿಂದ ಪಡ್ಕೊಂಡಿದ್ದಾರೆ. ಅಂದ್ರೆ ನಿಮ್ಮ ಮನೆಯಲ್ಲಿ ತಿಳಿಸ್ತೀನಿ ಅಂತಾನೆ ಹೇಳ್ಬಿಟ್ಟು ಅವರ ಸ್ನೇಹಿತರೇನೆ ಮನೆಯಲ್ಲಿ ತಿಳಿಸ್ತೀನಿ ಅಂತಾನೆ ಹೇಳಿ ಬ್ಲಾಕ್ ಮೇಲ್ ಮಾಡಿ ಸೊ ಅವರ ಮನೆಯಲ್ಲಿ ಇದ್ದಂತಹ ಚಿನ್ನವನ್ನ ತರಿಸ್ಕೊಂಡು ಸೊ ಇವಾಗ ಸಿಕ್ಕಾಕೊಂಡಿದ್ದಾರೆ. ಹತ್ತತ್ರ ಇಲ್ಲಿ 50 ಕಮ್ಮಿ, 1¼ kg ಅಂತಾನೆ ಹೇಳ್ಬೋದು, 700 ಅಂತ ಇದೆ, 50 ಕಮ್ಮಿ ಅಂತಂದ್ರು 3/4 kg ಚಿನ್ನವನ್ನ ತರ್ಸ್ಕೊಂಡಿದ್ದಾರೆ. ಸೊ ಇವಾಗ ಪೊಲೀಸ್ ಅವರ ಕೈಗೆ ಸಿಕ್ಕಾಕೊಂಡಿದ್ದಾರೆ. ಸೊ ಆದ್ರಿಂದ ನಿಮ್ಮ ಮಕ್ಕಳ ಕೈಗೆ ಮೊಬೈಲ್ ಕೊಡುವಂತ ಸಂದರ್ಭದಲ್ಲಿ ಅಥವಾ ವಿಡಿಯೋ ಗೇಮ್ ಅಥವಾ ವಿಡಿಯೋ ಕಾಲ್ ಮಾಡುವಂತ ಸಂದರ್ಭದಲ್ಲಿ ಯಾರಿಗಾದ್ರೂ ಅಪರಿಚಿತ ವ್ಯಕ್ತಿಗಳು ಇದ್ರೆ ಸೊ ಅವರ ಕಡೆ ಗಮನ ಕೊಡುವಂತದ್ದು ತುಂಬಾ ಒಂದು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಹಾಗಾಗಿ ನಿಮ್ಮ ಮಕ್ಕಳು ಏನ್ ಮಾಡ್ತಾ ಇದಾರೆ, ಸೊ ಯಾರ ಹತ್ರ ಮಾತಾಡ್ತಾ ಇದಾರೆ, ಸೊ ಏನ್ ಮಾಡ್ತಾ ಇದಾರೆ, ಅವ್ರ ನಡವಳಿಕೆನ ಸ್ವಲ್ಪ ಅಬ್ಸರ್ವ್ ಮಾಡಿ. ಯಾಕೆ ಅಂತಂದ್ರೆ ಅವ್ರು ಹೇಳ್ಕೊಳ್ಳೋದಿಲ್ಲ, ಭಯ ಪಟ್ಕೊಂಡು ಸೊ ಅವರು ಏನಂದ್ರೆ ಮಾಡ್ತಾರೆ ಅಂತ ಹೇಳ್ಬೋದು. ಈ ರೀತಿಯಾಗಿ ಸಾಕಷ್ಟು ಘಟನೆಗಳು ನಡೆಯುತ್ತೆ. ವಿಡಿಯೋ ಕಾಲ್ ಸ್ಕ್ಯಾಮ್ ಆಗಿರ್ಬೋದು, ಡಿಜಿಟಲ್ ಅರೆಸ್ಟ್ ಸ್ಕ್ಯಾಮ್ ಆಗಿರ್ಬೋದು, ಸಾಕಷ್ಟು ನಡೆಯುತ್ತೆ. ಅದ್ರ ಬಗ್ಗೆ ನಿಮ್ಗೆ ಕಂಟಿನ್ಯೂಸ್ ಆಗಿ ವಿಡಿಯೋ ಮಾಡಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಹಾಗಾಗಿ ಹುಷಾರಾಗಿರಿ. ಸೊ ಈ ವಿಡಿಯೋವನ್ನ ಆದಷ್ಟು ಬೇರೆಯವರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್.